ಬಟ್ ನಂಗೆ ಅದಕ್ಕಂತ ನೀವ್ ಇಂಪಾರ್ಟೆಂಟ್ ಆಗಸ್ತೀಯ. ಆದ್ರೆ ಎಲ್ಲಾ ಸಲನು ನಾವ್ ಅನ್ಕೊಂಡಂಗೆ ಆಗಲ್ವಲ್ಲ ವೃಂದ. ನಮ್ಮಿಬ್ರು ಮೊಬೈಲ್ ಕೂಡ ಮಿಸ್ ಆಗಿತ್ತು. ಅಲ್ಲಿ ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗಿತ್ತು ಅಂತ ಗೊತ್ತಾ? ಕಾಲ್ ಮಾಡಿ ಡ್ಯಾಡ್ಗೆ ಇನ್ಫಾರ್ಮ್ ಮಾಡಿದ್ವಲ್ಲ ನಾವಿಬ್ರು ಸೇಫ್ ಆಗಿದೀವಿ ಅಂತ. ನಾವು ಅವಾಗಿಂದ ಅದನ್ನೇ ಹೇಳ್ತಾ ಇದೀವಿ ಅಗತ್ಯ. ಅರ್ಥನೇ ಮಾಡ್ಕೊಳ್ಳೋಣ ಅಂತ ಹುಡುಗಿ. ಸಿಚುವೇಷನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಷ್ಟಾದ್ರೂ ಮೆಚುರಿಟಿ ಬೇಕಲ್ವಾ ವೃಂದ? ವಿವೇಕ್, ನೀವ್ ಇಲ್ಲೇ ಇರಿ, ನಾನ್ ಹೋಗಿ ಸಮಾಧಾನ ಮಾಡ್ತೀನಿ. ಅಗಸ್ತ್ಯ, ಯಾಕೋ ಅವಳು ಗದ್ರ ಹಾಗೆ ಮಾತಾಡ್ತೀಯ? ಅವಳು ನಿನ್ಗೋಸ್ಕರ ರಾತ್ರಿ ಇಡೀ ಕಾಯ್ತಾ ಇದ್ಲು, ಅವಳು ಬೇಜಾರಾಗಲ್ವಾ? ನಾಳೆ ನಿನ್ನ ಮದ್ವೆ ಆಗೋ ಹುಡುಗಿ ಅವಳು, ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅಂಬಿಕಾ, ಅದನ್ನೆಲ್ಲ ಮಾತಾಡ್ಕೊಂಡು ಕೂರೋ ಟೈಮ್ ಅಲ್ಲ ಇದು. ಪಾಪ ಅಗಸ್ತ್ಯ, ಕಾವೇರಿ ಇಬ್ರು ಮೈ ಕೈ ನೋವು ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಉಪಚರಿಸೋದ್ ಬಿಟ್ಟು ನೀನ್ ಸುಮ್ನೆ ಮಾತಾಡ್ಕೊಂಡು ನಿಂತಿದ್ಯಲ್ಲ. ನೀವೆಲ್ಲಿ ಇವಳನ್ನ ಬಿಟ್ಕೊಡ್ತೀರಾ ಹೇಳಿ? ಕಾವೇರಿ ಒಬ್ಳನೇ ಅಲ್ಲ, ನನ್ ಮೊಮ್ಮಗನ್ನು ಬಿಟ್ಕೊಡಲ್ಲ. ಇಷ್ಟಕ್ಕೂ ವೃಂದಾ ಅಗಸ್ತ್ಯನ ಮದ್ವೆ ಆಗೋ ಹುಡುಗಿ ಅಂತ ಹೇಳಿದ್ಯಲ್ಲ, ಅವಳು ಅಗಸ್ತ್ಯನ ಉಪಚರಿಸೋದ್ ಬಿಟ್ಟು ಒಳಗ್ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಇವ್ನು ಸರಿಯಾಗಿ ಮಾತಾಡಿದ್ರೆ ಅವ್ಳು ಕೇಳ್ತಾ ಇರ್ಲಿಲ್ವಾ? ನಮ್ಮವರೇ ಸರಿ ಇಲ್ದೇ ಇರೋವಾಗ ಬೇರೆಯವ್ರಿಗೆ ಹೇಳಿ ಏನ್ ಪ್ರಯೋಜನ ಆತೆ? ಅಂಬಿಕಾ, ಮೊದಲು ನಿನ್ನ ಮಗನ್ಗೆ ಆರೈಕೆ ಮಾಡು, ಆಮೇಲೆ ಜಗಳ ಮಾಡುವಿ ಅಂತೆ. ಅಗಸ್ತ್ಯ, ನೀವು ಒಳಗೆ ಹೋಗಿ ಫ್ರೆಶ್ ಅಪ್ ಆಗು, ಹೋಗಪ್ಪ ಹೋಗು. ಕಾವೇರಿ, ನಿನಗೂ ಮೈ ಕೈ ತುಂಬಾ ನೋವಾಗ್ತಿದ್ಯಮ್ಮ. ತುಂಬಾ ಏನಿಲ್ಲ ಅಜ್ಜಿ. ಕೊಬ್ಬು ಜಾಸ್ತಿಯಾಗಿ ಒಬ್ಬಳೆ ಸುತ್ತಾಡಿದ್ರೆ ನೋವು ಆಗುತ್ತೆ, ಎಲ್ಲ ಆಗುತ್ತೆ. ರವಿ, ಸಾಕು, ಪಂಚಾಯತಿ ಮಾಡಿದ್ದು, ಎಲ್ರು ಒಳಗಡೆ ಹೋಗಿ. ಆಯ್ತು. ಏಯ್ ಬಾರೋ. ಹೋಗಿ ರೆಸ್ಟ್ ಮಾಡು. ಅಗಸ್ತ್ಯಂಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಿದ್ಯಲ್ಲ, ಏನಾಗಿದೆ ನಿನ್ಗೆ? ಕಾವೇರಿ ಮೇಲಿರೋ ಪ್ರೀತಿ, ಕೇರ್ ಅಂಡ್ ಕನ್ಸರ್ನ್, ರೆಸ್ಪೆಕ್ಟ್ ನಿನ್ನ ಮೇಲಿಲ್ಲ. ಆದ್ರೂ ಅವನಿಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಿದ್ಯಲ್ಲ, ನಾಚಿಕೆ ಆಗವ ನಿನ್ಗೆ? ನೀನ್ ಹೂ ಅಂದ್ರೆ ಅವನ್ಗಿಂತ ಬೆಟರ್ ಆಗಿರೋ ಹುಡುಗನ ತಂದು ನಿನ್ಗೆ ಮದ್ವೆ ಮಾಡ್ತಾನೆ ನಿಮ್ಮಣ್ಣ. ನೀನ್ ನೋಡಿದ್ರೆ ಮುಖಾನು ನೋಡ್ದಿರೋ ಹಿಂದೆ ಬಿದ್ದಿದ್ಯಲ್ಲ. ವೃಂದಾ, ವೃಂದಾ, ಯು ಪ್ಲೀಸ್ ಕಾಮ್ ಡೌನ್, ಕಮ್. ಕೂತ್ಕೋ. ವೃಂದಾ, ಯಾಕೆಷ್ಟು ಕೋಪ? ಸ್ವಲ್ಪ ಸಮಾಧಾನವಾಗಿರು. ಹೇಗೆ ಸಮಾಧಾನವಾಗಿರ್ಲಿ ಅದಕ್ಕೆ? ಅಗಸ್ತ್ಯಂಗೆ ಯಾವಾಗ್ಲೂ ಆ ಕಾವೇರಿ ಮೇಲೆ ಕೇರನ್ ಕನ್ಸರ್ನ್. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ? ನಾನು ಔಟಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ರೆ ಜ್ವರ ಅಂತ ಮಲ್ಕೊಳ್ತಾಳೆ, ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಅಲ್ಲಿಗೂ ಬರ್ತಾಳೆ, ಸ್ಕೂಲ್ ಅಲ್ಲೂ ಅಷ್ಟೇ, ಹಿಂದೆ ಮುಂದೆ ರೀಸನ್ ಇಲ್ಲದೆ ಓಡಾಡ್ತಿರ್ತಾಳೆ. ಯಾರೀ ಕಾವೇರಿ? ಅಗಸ್ತ್ಯಂಗ್ ಯಾಕೆ ಅವಳ ಮೇಲೆ ಅಷ್ಟೊಂದು ಕೇರ್ ಅಂಡ್ ಕನ್ಸರ್ನ್? ಅವಳನ್ನ ಸೇವ್ ಮಾಡಕ್ ಹೋಗಿ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅದಕ್ಕೆ? ಅಗಸ್ತ್ಯ ಬಂದು ಪ್ರೀತಿಯಿಂದ ನಿನ್ ಜೊತೆ ಮಾತಾಡಿಲ್ಲ ಅನ್ನೋ ಕೋಪ ಅಲ್ವಾ ನಿಂಗೆ? ಏನ್ ಗೊತ್ತಾ ವೃಂದಾ, ಅಗಸ್ತ್ಯ ಕಾವೇರಿಗೆ ಮಾತ್ರ ಅಲ್ಲ, ಮನೇಲಿ ಯಾರಿಗೆ ಏನೇ ತೊಂದರೆ ಆದ್ರೂ ಹೀಗೆ ನಡ್ಕೋತಾನೆ. ಮನೆಯವ್ರಿಗಂತಾನೆ ಅಲ್ಲ, ಯಾರೇ ಏನೇ ತೊಂದರೆಯಲ್ಲಿದ್ರೂ ಹೆಲ್ಪ್ ಮಾಡೋದು ಅವನ ಗುಣ. ಎಲ್ರ ಮೇಲೂ ಕೇರ್ ಅಂಡ್ ಕನ್ಸರ್ನ್ ತೋರಿಸ್ತಾನೆ.
ಆದ್ರೆ ಆ ಕೇರ್ ಅಂಡ್ ಕನ್ಸರ್ನ್ ನನ್ ಮೇಲೆ ಯಾಕಿಲ್ಲ ಅದಕ್ಕೆ? ಒಂದ್ಸಲ ಯೋಚನೆ ಮಾಡು ವೃಂದ, ಅಲ್ಲಿ ಏನಾಗಿದೆಯೋ ಏನೋ, ಅಗಸ್ತ್ಯನ್ ಹಣೆಗೆ ಬೇರೆ ಏಟಾಗಿದೆ. ಇಂಥ ಟೈಮಲ್ಲಿ ನೀನು ಅವನ ಮೇಲೆ ಕೇರ್ ಅಂಡ್ ಕನ್ಸರ್ನ್ ತೋರಿಸ್ಬೇಕಲ್ವಾ? ಹುಡುಗರು ನೋವಲ್ಲಿದ್ದಾಗ ಅವ್ರ ಪಕ್ಕದಲ್ಲೇ ಇದ್ದು ಪ್ರೀತಿ ಕಾಳಜಿ ತೋರಿಸಿದ್ರೆ ಅವ್ರ ಮನಸ್ಸಿಗೆ ಇನ್ನೂ ಹತ್ತಿರ ಆಗ್ಬೋದು. ಆಗ ನಿಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಡೆವಲಪ್ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಚೆನ್ನಾಗೇ ಇರುತ್ತೆ. ಅದನ್ನು ಬಿಟ್ಟು ಹೀಗೆ ಕೋಪ ಮಾಡಿಕೊಂಡು ದೂರ ಇದ್ದು ಜಗಳ ಮಾಡಿಕೊಂಡಿದ್ರೆ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಜಾಸ್ತಿ ಆಗುತ್ತೆ. ಏನೇ ಇದ್ದರೂ ನಾವು ಪ್ರೀತಿಯಿಂದ ಮಾತಾಡಿ ಸಾಲ್ವ್ ಮಾಡ್ಕೋಬೇಕು ವೃಂದ. ವಿವೇಕ್ ಕೋಪ ಮಾಡಿಕೊಂಡಿದ್ರು, ನಾನೇ ಸೈಲೆಂಟ್ ಆಗಿದ್ದು ಸಾರಿ ಕೇಳ್ತೀನಲ್ವಾ. ಪ್ರೀತ್ ಸೋರ್ ಮಧ್ಯೆ ಈಗೋ ಇರಬಾರ್ದು. ಎಷ್ಟೇ ಆದರೂ ಅವರು ನಾವು ಪ್ರೀತಿಸೋ ಜೀವ ತಾನೇ. ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ ವೃಂದ, ಇದ್ರ ಮೇಲೆ ನಿನ್ನಿಷ್ಟ. ನೆನ್ನೆ ನಾನು ಕಾಣಿಸ್ತಿಲ್ಲ ಅಂತ ಗಾಬರಿಲಿ ನನ್ನ ಹುಡ್ಕೊಂಡು ಬಂದ್ರಲ್ಲ ಸರ್. ನೆನ್ನೆ ಪೂರ್ತಿ ನೀವು ನನ್ನ ಜೊತೆಗೆ ಇದ್ರಿ. ಎಷ್ಟು ಒಳ್ಳೆ ಸಮಯ ಕಳೆದಿದ್ದೀವಿ ನಾವು. ನಾನಂತೂ ಇನ್ನ ಆ ನೆನಪುಗಳಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಇನ್ನು ನಾನು ಅಲ್ಲೇ ಇದ್ದೀನಿ, ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಹಾಗೆ ನೋಡೋಕೆ ಹೋದ್ರೆ ನೆನ್ನೆ ನಡೆದಿರೋದು ನನ್ನ ಜೀವನದಲ್ಲೇ ಭೀಕರ ಘಟನೆ. ಆಮೇಲೆ ನೀವು ಕೊಟ್ಟಿರೋ ಪ್ರೀತಿ ಕಾಳಜಿ ಇದೆಯಲ್ಲ ಸರ್, ಅದರಿಂದ ಆ ಕಹಿ ಘಟನೆಗಳ ಬಗ್ಗೆ ಭಯನೂ ಆಗ್ತಿಲ್ಲ, ನನ್ನ ಮೈ ಮೇಲಾಗಿರೋ ಗಾಯಗಳ ನೋವು ಗೊತ್ತಾಗ್ತಾ ಇಲ್ಲ, ಮನಸ್ಸು ಖುಷಿಲಿ ತೇಳ್ತಾ ಇದೆ ಸರ್. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರೋ ಜೊತೆಗೆ. ಏನ್ ಗೊತ್ತಾ ಸರ್, ಇಷ್ಟೆಲ್ಲ ಆದ್ಮೇಲೆ ಎಲ್ಲರ ತರ ನಾನು ನನ್ನ ಗಂಡನ ಜೊತೆ ಖುಷಿಯಿಂದ ಸಂಸಾರ ಮಾಡ್ಬೇಕು ಅನ್ನೋ ಆಸೆ ಇನ್ನು ಜಾಸ್ತಿ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಯಾವಾಗ ಇಡಿರುತ್ತೋ ಗೊತ್ತಿಲ್ಲ, ಆದ್ರೆ ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡು ನಾವಿಬ್ರು ಪ್ರೀತಿಯಿಂದ ನೆಮ್ಮದಿಯಾಗಿ ಜೀವನ ಪೂರ್ತಿ ಕಳೀಬೇಕು. ನಿನ್ನೆಗಿಂತ ಇನ್ನೂ ಹೆಚ್ಚು ಪ್ರೀತಿ ಮಾಡೋ ಆಸೆ ನನಗು, ನಿನ್ನ ಎದೆಗೆ ನಾನು ಒರಗಿ ಬದುಕಿ ಬಿಡುವೆ ಎಂದು ಹೀಗೆ. ಕೊನೆ ಮೊದಲು ಇಲ್ಲ ನಮಗೆ ಕನಸುಗಳ ಚೆಲು, ಹೊರಗೆ ನಿನ್ನ ಕಣ್ಣ ತುದಿಯಲ್ಲಿ ಅದು ಕುಳಿತರು, ಬೊಗಸೆ ಹಿಡಿದು ಎದೆ ತುಂಬಿ ಹಾಡುವೆ. ನೀನೇ ನನ್ನ ಜೀವನ, ನಿನ್ನ ಉಸಿರ ಕಾಯುವ ಉದ್ಯೋಗಿನ